ನಟ ರಾಘವೇಂದ್ರ ರಾಜ್ಕುಮಾರ್ ಕೂಡ ಏನಾಯಿತು, ಅದು ಸ್ಯಾಂಡಲ್ವುಡ್ಗೆ ಒಂದರ ಮೇಲೆ ಒಂದು ಆಘಾತ ಆಗ್ತದೆ ಅಂತ ಹೇಳ್ಬೋದು. ಇನ್ನು ದ್ವಾರಕೀಶ್ ಅವರು ನಿನ್ನೆ ಕೊನೆಯ ಸಲ ಇಂದು ಅವರ ಅಂತಿಮ ಸಂಸ್ಕಾರ ಕೂಡ ಮುಗಿಯಿತು. ಇದೇ ಸಂದರ್ಭದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಕೂಡ ಕುಸಿದು ಬಿದ್ದಿದ್ದಾರೆ ಎಂಬ ಸುದ್ದಿ ಅಧಿಕೃತ ಹೋಗ್ಬಿಡ್ತಾ ಇದೆ. ಹಾಗಾಗಿ ಏನಾಯಿತು ಅಂತ ನೋಡ್ತಾ ಬಂದರೆ, ರಾಘವೇಂದ್ರ ರಾಜ್ಕುಮಾರ್ ಅವರು ಸದ್ಯ ದ್ವಾರಕೀಶ್ ಅವರ ಅಂತಿಮ ನಮ್ಮನ್ನು ಸಲ್ಲಿಸಲು ಹೋಗಿದ್ರು. ಈ ಸಂದರ್ಭದಲ್ಲಿ ದ್ವಾರಕೀಶ್ ಅವರ ಜೊತೆ ಇದ್ದಂಥ ಒಡನಾಟ ನೆನಪಿಸಿಕೊಂಡು ಅಲ್ಲಿ ದ್ವಾರಕೀಶ್ ಅವರು ಮಲಗಿದಂಥ ಸ್ಥಿತಿಯನ್ನು ನೋಡಿ ಅವರು ತೀರೋಗಿಲ್ಲ ಎಂಬುದನ್ನು, ಅವರು ತೀರೋಗಿದ್ದಾರೆ ಎಂಬುದನ್ನು ಒಪ್ಪಿಕೊಳ್ಳಲು ಕೂಡ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ತುಂಬಾ ಕಷ್ಟ ಆಯಿತು. ಇದೇ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಇದನ್ನು ನೋಡಿದಂಥ ಅಲ್ಲಿ ಗಣ್ಯಾತಿ ಗಣ್ಯರವರಿಗೆ ಎತ್ತು ಕೂರಿಸಿ ನೀರೆಲ್ಲ ಕುಡಿಸಿ ಇದು ಮಾಡಿದ ಘಟನೆ ಕೂಡ ನಡೀತು ಅಂತ ಹೇಳ್ಬೋದು. ಹೌದು, ರಾಘವೇಂದ್ರ ರಾಜ್ಕುಮಾರ್ ಮತ್ತು ದ್ವಾರಕೀಶ್ ಒಳ್ಳೆ ಒಡನಾಟ ಕೂಡ ಇತ್ತು. ಇನ್ನು ದ್ವಾರಕೀಶ್ ಅವರು ಕನ್ನಡದ ಪ್ರಚಂಡ ಕುಳ್ಳ ಕಳ್ಳ ಕುಳ್ಳ ಅಂತಲೇ ಫೇಮಸ್ ಅಂತಲೇ ಕೂಡ ಹೇಳ್ಬೋದು. ಇವತ್ತಿಗೂ ನೀವು ನೋಡ್ತಾ ಇರ್ಬೋದು ಬೇಕಾದ್ರೆ ಉದಯ ಮೂವೀಸ್ನಲ್ಲಿ ಇವತ್ತಿಗೂ ಕಳ್ಳ ಕೊಡ ಸಿನಿಮಾ ಆಗದೆ ಸಿಕ್ಕಾಪಟ್ಟೆ ರಿಲೇಟಿವ್ಸ್ಗಳನ್ನು ಕೂಡ ಹಾಕ್ತಾರೆ. ಅಷ್ಟು ಮಟ್ಟಿಗೆ ದೊಡ್ಡ ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು ದ್ವಾರಕೀಶ್ ಅವರು ಅಭಿನಯ ಮಾಡಿದಂಥ ಮಂಕುತಿಮ್ಮ ಎಂಬ ಸಿನಿಮಾಕ್ಕೆ ದೊಡ್ಡದಾದ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅದು ಕೂಡ ರಾಷ್ಟ್ರ ಪ್ರಶಸ್ತಿನಿಂದ ಮನ್ನಣೆ ಕೂಡ ಕೊಟ್ಟು ಸಿಕ್ಕಿತ್ತು. ಆಗಿನ ಕಾಲದಲ್ಲಿ ಅಂದರೂ ನೀವು ಒಪ್ಪಲೇಬೇಕು. ಏನೇ ಇಲ್ಲಿ ನಟ ದ್ವಾರಕೀಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.